ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಟೌನ್ ಪಂಚಾಯತ್ ಬಿಜೆಪಿ ಪ್ರೆಸಿಡೆಂಟ್ ಆದಂತಹ ಹಾಗೂ ಎಕ್ಸ್ ಕೌನ್ಸಿಲರ್ ಆದಂತಹ ಸನ್ಮಾನ್ಯ ಶ್ರೀ ಕಬಾಡಿ ರಾಜು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ನ್ಯಾಷನಲ್ ಪಾಲಿಟಿಕ್ಸ್ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್. ನನ್ನ ಹೆಸರು ಕೆ ರಾಜು, ಓಕೆ, ಫುಲ್ ನೇಮ್ ಕಬಾಡಿ ರಾಜು ಅಂತೇಳಿ. ನಾನು ಮೂಲತಃ ವ್ಯವಸಾಯಗಾರನಾಗಿ ಮತ್ತು ಈಗೆಲ್ಲ ಬಿಸ್ನೆಸ್ ಇದೆ ನನ್ನ ಒಟ್ಟಿಗೆ. ನಾನು 1976-78 ರಾಜಕೀಯಕ್ಕೆ ಪ್ರವೇಶಿದೆ. ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು ಕಾಂಗ್ರೆಸ್ಸಿನ ಪರವಾಗಿ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕಾಲಿಟ್ಟೆ. ಅಂದ್ರೆ ಈ ಒಂದು ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಲು ತಮಗೆ ಪ್ರೇರೇಪಿಸಿದ ಒಂದು ಆದರ್ಶ ವ್ಯಕ್ತಿ ಯಾರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ, ಮತ್ತೆ ಯಾಕೆ ಸರ್? ಮೊದಲನೇದಾಗಿ ನನ್ಗೆ ಹೇಳ್ಬೇಕಂದ್ರೆ ನನ್ನಲ್ಲಿ ಅವತ್ತು ನನ್ನ ಹಿರಿಯರಾದಂತ ಸುರಣ್ಣ ಸಾಲಪ್ಪನಂತರು ಅವರು ಸುಮಾರು 25-30 ವರ್ಷಗಳ ಈ ನಗರವನ್ನ ಅಧ್ಯಕ್ಷರಾಗಿ ಆದದ್ದು. ಅವರ ಮಾರ್ಗದರ್ಶನದಲ್ಲಿ ಅವರು ನನ್ನಲ್ಲಿ ಏನ್ ಕಂಡಿದ್ರು ಗೊತ್ತಿಲ್ಲ, ನೀನು ಪುರಸಭಾ ಸದಸ್ಯನ ಆಗ್ಬೇಕು ಮತ್ತೆ ಈ ಸಂದರ್ಭದಲ್ಲಿ ನೀನು ಅರ್ಜಿ ಹಾಕ್ಸ್ಬೇಕು ಅಂತೇಳಿ ಅವರು ಒಂದ್ ಬಾರಿ ನನಗೆ ಅರ್ಜಿ ಹಾಕ್ಸಿದೆ. ಹಾಕಿದಾಗ ಮತ್ತೆ ಕಾರಣಾಂತರದಿಂದ ಅಲ್ಲಿ ನಿರ್ಣಯಗಳು ಮಾಡ್ಕೊಂಡು ಕೆಲವರು ನನಗೆ ಬೇಕು ಅಂತ ಪಟ್ಟಿರೋದ್ರಿಂದ 3ನೇ ಡಿವಿಜನ್ಗೆ ಒಂದ್ ಬಾರಿ ವಾಪಸ್ ತೆಗೆದಿದ್ದೆ. ಆ ದಿನಗಳೇ ನಗರ ಮಾದೇವ್ನವರು, ಚೂರು ಶಿವಮೂರ್ತಿಯವರು, ಇತರೆಯವರು ಸಹ ಅವರಿಗೆ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸೋದ್ರೊಂದಿಗೆ ಅವ್ರ ಜೊತೆಗೆ ಕಾರ್ಯಕರ್ತನಾಗಿ ದುಡಿದು ಮತ್ತೆ ಮುಂದಿನ ದಿನಗಳಲ್ಲಿ ನಂತರ ನಡೆದಂತ ಚುನಾವಣೆಯಲ್ಲಿ ನಾನು ಮತ್ತು ಅದೇ ವಾರ್ಡ್ನಲ್ಲಿ ಪುರಸಭಾ ಸದಸ್ಯ 1989 ಮತ್ತು ಪುರಸಭಾ ಸದಸ್ಯನಾದೆ. ಓಕೆ, ತಾವೊಂದು ಈಗ ಸಿಟಿ ಶಿಕಾರಿಪುರ ಟೌನ್ ಬಿಜೆಪಿ ಪ್ರೆಸಿಡೆಂಟ್ ಆಗಿ ಹಾಗೂ ಕೂಡ ಹಿಂದಿನ ಬಾರಿ ಒಂದು ಎಕ್ಸ್ ಕೌನ್ಸಿಲರ್ ಆಗಿ ತಾವೊಂದು ನಿಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಒಂದು 4 ಪಾಯಿಂಟ್ಸ್. ನಾನು ಹಿಂದೆ 89 ಈ ಸಂದರ್ಭದಲ್ಲಿ ನೋಡ್ತಾ ಬಂದಾಗ ನಾನು ಪುರಸಭೆ ಸದ್ದಂತ ಸಂದರ್ಭದಲ್ಲಿ ಶಿಕಾರಿಪುರ ನಗರದ ಪರಿಸ್ಥಿತಿ ಬಹಳ ಹದಗೆಟ್ಟಂತ ಪರಿಸ್ಥಿತಿ. ಕಾರಣ ಏನಂದ್ರೆ ದೀಪದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ರಸ್ತೆಗಳು ಇರ್ಬೋದು. ಆ ಸಂದರ್ಭದಲ್ಲಿ ಪುರಸಭೆಯಲ್ಲಿ ಮಾಡ್ತಕ್ಕಂತ ಪೌರ ಕಾರ್ಮಿಕರಿಗಾಗ್ಲಿ ಸಿಬ್ಬಂದಿಗೆ ಸಂಬಳ ಕೊಡ್ತಕ್ಕಂತ ಸ್ಥಿತಿ ಇರಲಿಲ್ಲ. ಅವೆಲ್ಲ ಆ ದಿನ ಆಕ್ಟರ್ ಅಂತ ತೆಗೆದಂತ ದಿನಗಳು. ಆ ನಂತರದಲ್ಲಿ ಯಾವುದೇ ಪುರಸಭೆಗೆ ಆದಾಯ ಇಲ್ಲದಿಂದ ಬರ್ತಕ್ಕಂತ ಮೂಲ ಕಂದಾಯದಿಂದನೇ ಮಾಡಕ್ಕಿತ್ತು. ಆವಾಗ ಈ ನಗರದಲ್ಲಿ ರೈತರೇ ಹೆಚ್ಚಿರೋದ್ರಿಂದ ಸಂದರ್ಭ ಕಂದಾಯ ವಸೂಲು ಮಾಡತಕ್ಕಂತ ಕಷ್ಟ ದಿನಗಳು. ಆ ದಿನಗಳಲ್ಲಿ ಯಾವುದೇ ಇದಾಗದಾಗ ಬಹಳ ಇಕ್ಕಡಿನ ಪರಿಸ್ಥಿತಿ ಇತ್ತಂತ. ಅವಾಗ ಮುಂದಿನ ದಿನಗಳಲ್ಲಿ ಅದು ಹಂತ ಹಂತವಾಗಿ ಮತ್ತೆ ನಂತರ ಅದು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಆದ ನಂತರ ಈ ನಗರದ ಒಂದು ಇದೇ ನಕ್ಷೆನೆ ಬದಲಾವಣೆ ಆಯ್ತು. ರೋಡ್ ಇರ್ಬೋದು, ಡ್ರೈನ್ ಇರ್ಬೋದು, ಅಥವಾ ನೀರಿನ ಕುಡಿಯ ಅಭಾವವನ್ನು ತಪ್ಪಿಸಿದ್ರು. ಯಾಕೆಂದ್ರೆ ನಾವು ಹಿಂದೆ ನೋಡ್ತಾ ಇದ್ವಿ ನೀರಿಗೆ ನಾವು ಕೊಂಚಿನ ಸಂದರ್ಭದಲ್ಲಿ ಬೀದಿ ನೀರು ನಲ್ಲಿಗಳು ಅಲ್ಲಿ ನೀರು ಹಿಡಿಯುವಾಗ ಬರೇ ಗಲಾಟೆ. ಹೆಣ್ಮಕ್ಳು ಯಾವ ರೀತಿ ಇತ್ತು ಅಂದ್ರೆ ವಾರಕ್ಕೊಂದೆರಡು ಗಲಾಟೆ, ಅವ್ರನ್ನ ಗಲಾಟೆ ಮಾಡ್ಕೊಂಡು ಸ್ಟೇಷನ್ಗೆ ಬಿಡಿಸ್ಲಿಕ್ಕೆ ಹೋಗುವಂತ ಪರಿಸ್ಥಿತಿಗಳು ನೋಡಿದೀವಿ. ಪರಿಸ್ಥಿತಿಗಳು ಇದು ಇವತ್ತಿನ ದಿನಗಳಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಆ ರೀತಿ ಅಭಿವೃದ್ಧಿಯನ್ನು ಮಾಡಿದಂತ ಯಡಿಯೂರಪ್ಪನವರು ಇವತ್ತು ನಗರದ ನೀರು ಸುಮಾರು 15-20 ಕಿಲೋಮೀಟರ್ ಹೆಚ್ಚು ದೂರದಿಂದ ಅಣ್ಣಾಪುರದಿಂದ ಶಿಕಾರಿಪುರ ನಗರಕ್ಕೆ ನೀರು ತರ್ತಕ್ಕಂತ ಶಿಕಾರಿಪುರಕ್ಕೆ ಅಂಜನಾಪುರ ಜಲಸಾಯದಿಂದ ಕುಡಿಯುವ ನೀರಿನ ವ್ಯವಸ್ಥೆ, ನಗರ ಅಭಿವೃದ್ಧಿ, ಮತ್ತೆ ಇಲ್ಲಿ ಶಿಕಾರಿಪುರ ನಗರದಲ್ಲಿ ಯಾವುದೇ ಸರ್ಕಾರಿ ಬಂಗಲೆಗಳಿರ್ಬೋದು ಅದು ಜಿಲ್ಲಾ ಮಟ್ಟಕ್ಕಿರ್ತಕ್ಕಂತ ವ್ಯವಸ್ಥೆಯಲ್ಲೇ ನಿರ್ಮಾಣ ಮಾಡಲಾಗಿದೆ. ಕಟ್ಟಡಗಳೆಲ್ಲ ಯಾವ್ದು ಕೃಷಿ ಇಲಾಖೆ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ತಾಲೂಕ್ ಆಫೀಸ್ ಇರ್ಬೋದು, ಮತ್ತು ಇದು ಹಾಸ್ಪಿಟಲ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತ ಒಂದು ಹಾಸ್ಪಿಟಲ್ ವ್ಯವಸ್ಥೆನೂ ಸಹ ಅವರು ಮಾಡಿದ್ರು. ಅಂದ್ರೆ ಇದೇ ರೀತಿಯಲ್ಲಿ ತಾವೊಂದು ನಿಮ್ಮ ಕ್ಷೇತ್ರದಲ್ಲಿ ಎಕ್ಸ್ ಕೌನ್ಸಿಲರ್ ಆದಂತ ಒಂದು ಸಮಯದಲ್ಲಿ ಹಾಗೂ ತಾವು ಈಗ ಪ್ರೆಸೆಂಟ್ ಟೌನ್ ಪಂಚಾಯತ್ ಬಿಜೆಪಿ ಪ್ರೆಸಿಡೆಂಟ್ ಕೂಡ ಇದೇ ರೀತಿಯಲ್ಲಿ ತಾವೊಂದು ಶಿಕ್ಷಣ ಹಾಗೂ ಶಾಲೆಗಳ ಬಗ್ಗೆ ತಮ್ಮ ಒಂದು ಲಿಮಿಟ್ಸ್ ಅಲ್ಲಿ ಯಾವ ತರಹದ ಗಮನ ಹರಿಸ್ತಾ ಇದ್ರಿ ಸರ್? ನಾನು ಅವಾಗ ಪುರಸಭಾ ಸದಸ್ಯ ಆದ್ರೆ ಊರಿನ ಸಮಸ್ಯೆಗಳು ಅವಾಗ ನಾನು ವಿರೋಧ ಪಕ್ಷದಲ್ಲಿದ್ದೆ. ಈ ಊರಿನ ನಾಗರಿಕರ ಸೌಲಭ್ಯದ ಬಗ್ಗೆ, ಕುಂದುಕೃತಿಗಳ ಬಗ್ಗೆ, ಪೌರ ಕಾರ್ಮಿಕರುಗಳ ಸಂಬಳದ ಕೊರತೆ ಬಗ್ಗೆ ಈ ಬಗ್ಗೆನೇ ಹೆಚ್ಚು ಚಿಂತನೆ ನಡೆಸತಕ್ಕಂಥ ದಿನಗಳು. ಆ ದಿನದಲ್ಲಿ ನಮ್ಮ ಹೋರಾಟ
ನಾವು ಅವಾಗ ಏನಿತ್ತು ಅಂದ್ರೆ ನಾವು ಸುಮಾರು 5 ಜನ ಇದ್ವಿ. ನಾನು ಅವ್ರ ವಿರೋಧ ಪಕ್ಷದಾಗಿದ್ದಂತೂ ಈಗ ಶಾಂತಿ ರೂಪಗೌಡರು ಎಂ ಎಲ್ ಸಿ ಆದಂತರು ಅವರೆಲ್ಲ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಅವ್ರ ವಿರುದ್ಧ ನಾವು ಸಮಾಜ ಸೇವೆ ಮಾಡ್ತಕ್ಕಂಥ ದಿನಗಳು ಬಂದವು. ಯಾಕೆಂದ್ರೆ ನಾಗರಿಕರ ಸೌಲಭ್ಯ ಒದಗಿಸ್ಕೊಡ್ತಕ್ಕಂಥ ನಮ್ಮ ಕ್ಷೇತ್ರಕ್ಕಾಗಲಿ ಅಥವಾ ಇನ್ನೊಂದು ಕ್ಷೇತ್ರಕ್ಕಾಗಲಿ ಜನರ ಸೈಟ್ಗಳ ಬಗ್ಗೆ ಈ ರೀತಿಯಲ್ಲಿ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ. ಇದೇ ರೀತಿಯಲ್ಲಿ ತಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಯಾವುದೇ ಕ್ಷೇತ್ರ ಆಗಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಸ್ವಚ್ಛತೆ ಮೇನ್ ಆಗಿ ಸ್ವಚ್ಛತೆಯಲ್ಲಿ ತಾವು ಯಾವ ತರಹದ ಗಮನ ಹರಿಸ್ತಾ ಇದ್ದೀರಿ ಸರ್? ಇದೀಗ ಸ್ವಚ್ಛತೆ ಬಗ್ಗೆ ನಮ್ಮ ಪುರಸಭೆ ಮುಖ್ಯ ವಹಿಸ್ತಕ್ಕಂಥದ್ದು ನಮ್ಮ ಶಾಸಕರಾದ ಅವರ ಸಮ್ಮುಖದಲ್ಲಿ ಪ್ರತಿ ತಿಂಗಳು ಒಂದಂತರ ಸಭೆ ಕರೀತಾರೆ. ಆ ಸಭೆಯ ಸಮ್ಮುಖದಲ್ಲಿ ಪುರಸಭೆ ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳಿಗೆ ಮತ್ತು ಎಲ್ಲಾ ಪುರಸಭೆ ಸದಸ್ಯರು ಕರೆಸಿ ನಮ್ಮ ನಗರದ ನಾನೊಬ್ಬ ನಗರ ಅಧ್ಯಕ್ಷರನ್ನು ಸಹ ಇಟ್ಕೊಂಡು ಮತ್ತು ನಮ್ಮ ಮುಖಂಡಗಳ ಸಮ್ಮುಖದಲ್ಲಿ ನಗರದ ಸ್ವಚ್ಛತೆಗೆ ಮತ್ತು ನಗರದಲ್ಲಿ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಅನೇಕ ಬಾರಿ ಅವ್ರಿಗೆ ಕರೆಸಿ ಉತ್ತಮವಾದ ಕೆಲಸ ಮಾಡಲು ತಿಳಿಸ್ತಾ ಇದ್ದಾರೆ. ಜನಗಳಲ್ಲಿ ಜಾಗೃತಿ ಖಂಡಿತವಾಗ್ಲು ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ತಮ್ಮ ಪ್ರಕಾರ ಸ್ವಚ್ಛತೆ ಅಂದ್ರೆ ಏನು ಸರ್? ಸ್ವಚ್ಛತೆ ಊರಿನಲ್ಲಿ ಯಾವುದೇ ರೀತಿಯ ಇದೇ ಇರುತ್ತೆ ಸ್ವಚ್ಛತೆಯಿಂದ ಕಾಪಾಡ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಕ ಪಕ್ಕದ ಮನೆಯಲ್ಲಿ ಸ್ವಚ್ಛತೆಯಿಂದ ಇರ್ತಕ್ಕಂಥ ನೋಡ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಮನೆ ಮುಂಭಾಗನೇ ಸುಮಾರು ಗಿಡ ಎಲ್ಲ ಬೆಳೆದಿತ್ತು. ನಂತರ ದಿನಗಳಲ್ಲಿ ಅವರಿಗೂ ಸಹ ತಿಳಿಸಿದಾಗ ಅವ್ರಿಗೆ ಆಗಲೇ ಸ್ವಚ್ಛತೆ ಮಾಡಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ರೋಗಗಳು ಹಬ್ಬುವಂತ ಇದರಿಂದ ನಾವು ಸಹ ಅಕ್ಕಪಕ್ಕದವರಿಗೂ ಸಹ ತಿಳಿಸ್ತಕ್ಕಂಥ ಕೆಲಸ ಮಾಡೋದು. ಎಲ್ಲರ ಮನಸ್ಸಲ್ಲಿ ತಿಳ್ಕೋಬೇಕು ಸ್ವಚ್ಛನೇ ಆದ್ರೂ ನಮ್ಮಿಂದನೇ ಆಗ್ಬೇಕು ಫಸ್ಟ್. ಮತ್ತು ನಮ್ಮ ರಾಜಕೀಯ ಇದು ಪ್ರಧಾನ ಮಂತ್ರಿಯವರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೊನ್ನೆ ನಡೆದಂತ ಒಂದು ಸ್ವಚ್ಛತಾ ಭಾರತದಲ್ಲಿ ನಾವು ಅವರು ಜನ್ಮದಿನದಂದು ಹಾಸ್ಪಿಟಲ್ ಮುಂಭಾಗದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಅನ್ಕೊಂಡ್ವಿ ಮತ್ತು ಅಲ್ಲಿರ್ತಕ್ಕಂಥ ರೋಗಿಗಳ ಅನ್ನ ಹಂಚುವ ಮುಖಾಂತರ ನಮ್ಮ ಪಕ್ಷದ ಮುಖಾಂತರ ಮಾಡ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡ್ವಿ. ಅದಕ್ಕೆ ಹೆಚ್ಚಾಗಿ ನಮ್ಮ ಶಾಸಕರು ಮತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಯಡಿಯೂರಪ್ಪ ಸಾಥ್ ಇರುತ್ತೆ. ಅವರ ಆದೇಶದ ಮೇಲೆ ಅವರ ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಪಕ್ಷದವರು ಒಮ್ಮತದಿಂದ ನಿರ್ಣಯ ತಗೊಂಡ ಕೆಲಸ ಮಾಡ್ತಾ ಮುಂದಿನ ದಿನಗಳು ಸಹ ಅವರಿಗಾಗಿ ನಾವು ಪಕ್ಷಕ್ಕಾಗಿ ಅವ್ರು ಎಲ್ಲಿರುವ ಆ ಪಕ್ಷದವರು ಅಲ್ಲಿವರೆಗೂ ನಾವು ಜೊತೆಗಿದ್ದು ಅವರಿಗೆ ಸಹಕಾರ ಕೊಡುವ ಮೂಲಕ ಅವ್ರ ಪರವಾಗಿ ಅವರು ಕೆಲಸ ಮಾಡ್ತೀವಿ ಅಂತ ಹೇಳೋಕೆ ಬಯಸ್ತೀವಿ. ಖಂಡಿತ ಒಳ್ಳೆ ವಿಚಾರ. ತಾವೊಂದು ಎಕ್ಸ್ ಕೌನ್ಸಿಲರ್ ಆದಂತ ಒಂದು ಸಮಯದಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಯಾವ್ದಾಗಿತ್ತು, ಅದನ್ನು ಯಾವ ತರ ಬಗೆಹರಿಸಬೇಕು ಅಂತ ಹೇಳಿ ಯೋಜನೆಗಳು ಹಾಕೊಂಡಿದ್ರು ಸರ್? ಸಮಸ್ಯೆಗಳು ಅವಾಗ ನಾನೇ ವಾಸ ಮಾಡ್ತಕ್ಕಂಥ ಮನೆ ಆ ಮನೆ ಮುಂಭಾಗದಲ್ಲಿ ರಸ್ತೆಯೇ ಇರಲಿಲ್ಲ. ಅದು ಬರೇ ಮಣ್ಣಿನಿಂದ ಕೂಡಿದ್ದು. ಮಳೆಗಾಲದಲ್ಲಿ ಸುಮಾರು ಮೊಣಕಾಲವರೆಗೂ ಕೆಸರು. ಮೊದಲು ನಾನು ಅದು ಕೊಟ್ಟಿದ್ದಕ್ಕೆ ಆದ್ಯತೆ ಕೊಟ್ಟು ಅದನ್ನು ಮೊದಲು ರಸ್ತೆ ಮಾಡಿಸಿ ನಂತರ ಡ್ರೈನೇಜ್ ಮಾಡಿಸೋ ಮೂಲಕ ಮತ್ತು ಕುಡಿಯೋ ನೀರಿನ ಬಗ್ಗೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಪರಿಹರಿಸೋಕ್ಕಾಗಿ ಈ ದಿನಕ್ಕೂ ಇದೆ. ಆ ವೇದಿ ಆ ಬೀದಿಯಲ್ಲಿ ಕಂಡಿರುವಂಥದ್ದು ನಾವು ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಂತು ಅದು ಬರ ಪರಾಯ ಆಗಿರ್ಬೋದು ಯಾವುದೋ ಯೋಜನೆಯರಾಗಲಿ ನನಗೆ ಬೋರಿನ ಅವಶ್ಯಕತೆ ಇದೆ ನಗರ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ಮನೆಗೆ ಅವಾಗ ತಹಸೀಲ್ದಾರ ಅದು ಕತೀಪ್ ಅಂತ ಹೇಳಿದ್ರು. ಅವರು ಸ್ಪಂದಿಸಿ ನನಗೆ 2 ಪಾಯಿಂಟ್ ಬೋರ್ ಕೊಡಲಿಕ್ಕೆ ಅಂದ್ಕೊಂಡು ಆ ನಂತರ ಅದು ಸ್ಲಮ್ ಏರಿಯಾನು ಸಹ ಆಗಿತ್ತು. ಸ್ಲಮ್ ಏರಿಯಾ ಆಗಿದ್ದರಿಂದ ಇವತ್ತು ಮಾಜಿ ಶಿಬಿರ ಕೆರೆಯಲ್ಲಿ ಫಸ್ಟ್ ಕುಡಿಯೋ ನೀರಿನ ಕೊಡೆಯೋ ಬಗ್ಗೆ ಆದ್ಯತೆ ಕೊಟ್ವಿ. ಸರ್, ಈಗ ಬಂಗಾರಪ್ಪನವರ ರಾಜಕೀಯಕ್ಕೂ ಯಡಿಯೂರಪ್ಪನವರ ರಾಜಕೀಯಕ್ಕೂ ಏನು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಏನಿಲ್ಲ. ಬಂಗಾರಪ್ಪನವರು ಸಹ ಒಬ್ಬ ಮಹಾನ್ ನಾಯಕರೇ, ಅದ್ರ ಬಗ್ಗೆ ಮರುಮಾತಿಲ್ಲ. ಏನು ಅಂದರೆ ಅವರು ಪಕ್ಷದಲ್ಲಿ ಹಲವಾರು ಕಾರಣಗಳಿಂದ ಬದಲಾವಣೆ ಮಾಡತಕ್ಕಂಥ ಸಂದರ್ಭಗಳು ಬಂದು ನಮ್ಮ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಲ್ಲಿ ಗೊಂದಲಾಗಿ ಆ ಮಟ್ಟಕ್ಕೆ ಆತು ಅಂತ ನಾನು ಭಾವಿಸಿದ್ದೇನೆ. ಅದು ಅವರು ಉತ್ತಮ ಮುಖಂಡರೇ, ಅದರಲ್ಲಿ ಮರುಮಾತಿಲ್ಲ. ಸೊ ಇದೇ ರೀತಿಯಲ್ಲಿ ವಿಚಾರ ಆದರೆ ತಾವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಇದೇ ರೀತಿಯಲ್ಲಿ ಈಗ ರೀಸೆಂಟ್ ಆಗಿ ತಾವು BJP ಬರಲಿಕ್ಕೆ ಒಂದು ಕಾರಣ ಅನ್ನೋದು ಏನಿದೆ ಸರ್? ಕಾರಣ ಅಂದರೆ ನಾನು ಸಮಾಜವಾದಿ ಪಾರ್ಟಿಯಲ್ಲಿ ಇದ್ದಂಥ ಅವರು ಪಾಪ ಇಲ್ಲಿ ನಾನು ಸ್ಪರ್ಧಿಸ್ಬೇಕಂತಕ್ಕಂಥ ಭಾವನೆಯನ್ನು ಬಂಗಾರಪ್ಪ ಹೊಂದಿದ್ದಿಲ್ಲ. ಆ ದಿನ ನಾನು ಸಹ ಪಕ್ಷದ ಅಧ್ಯಕ್ಷನಾಗಿದ್ದೆ ಮತ್ತೆ ಕಾಂಗ್ರೆಸ್ ನಗರದ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ TS ಮಾಲಿಂಗಪ್ಪನವರಿದ್ರು ಮತ್ತು ಆ ತಾಲೂಕಿನ ಎಲ್ಲಾ ಮುಖಂಡಗಳು ಕಾಂಗ್ರೆಸ್ನವರು ನಾವು ಸೇರಿ ನಾವು ಯಡಿಯೂರಪ್ಪನವರಿರುವುದಾಗ ಏನಾರೇ ಚುನಾವಣೆ ಮಾಡಬೇಕು ಅಂದ್ರೆ ಬಂಗಾರಪ್ಪನವರೇ ಸಾಧ್ಯ ಅಂತಕ್ಕಂಥ ಮನಗಂಡು ನಾವೆಲ್ಲರೂ ಸೇರಿ ಅವ್ರನ್ನ ಕರೆತರಲು ಪ್ರಯತ್ನ ಪಟ್ಟಿವಿ. ಸರ್, ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ಏನಕ್ಕೆ ಪ್ರಶ್ನೆ ಅಂದ್ರೆ ಈಗಿನ ರಾಜಕೀಯ ಸ್ವಂತಕ್ಕೆ ಮತ್ತೆ ಸ್ವಾರ್ಥಕ್ಕೆ ಉಪಯೋಗ ಆಗ್ತಿದೆ. ನಿಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅಂದ್ರೆ ಸಮಾಜ ಸೇವೆ ಮಾಡಬೇಕು, ರಾಜ್ಯ
ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಎಲ್ಲರೂ ಹೇಳ್ತಕ್ಕಂತೆ. ಇವತ್ತಿನ ಸ್ಥಿತಿಯಲ್ಲಿ ಯಾವ ರೀತಿ ಹೋಗಿದೆ ಅಂತ ನಾನು ಹೇಳಕ್ಕಿಂತ ನಿಮಗೆ ತಿಳಿದಿರುವಂತ ನಾನು ಭಾವಿಸಿದ್ದೀನಿ. ಆದ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲೇ ಉತ್ತಮವಾದ ರೀತಿ ಕೆಲಸ ಮಾಡ್ತಕ್ಕಂಥ ನಾಯಕರುಗಳು ಲೀಡರ್ಗಳು ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಳ್ಳೇಬೇಕು. ಅಂಗವಿಕಲರು ತಮ್ಮ ಕ್ಷೇತ್ರದಲ್ಲಿ ಇರಬಹುದು, ಹೌದು, ಆ ರೀತಿಯಲ್ಲಿ ಅವ್ರಿಗೆ ಯಾವ ತರ ಸ್ಪಂದಿಸ್ತಾ ಇದ್ರಿ ಸರ್ಕಾರದಿಂದ ಬರ್ತಕ್ಕಂತ ಒಂದು ಏನ್ ಸೌಲಭ್ಯ ಇದೆ ಅವ್ರಿಗೆ ಯಾವ ತರದಲ್ಲಿ ಮುಟ್ಟಿಸ್ತಾ ಇದ್ರಿ? ಆ ವಿಷಯದಲ್ಲೇ ನಮ್ಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಅಂಗವಿಕಲರು ಇರ್ಬೋದು ಯಾವುದೇ ಸೇವೆಯನ್ನು ಇತರೆ ಸೌಲಭ್ಯಗಳ ಬಗ್ಗೆ ಈಗ ನಿಮ್ ತಮಗೆ ತಿಳಿದಂತೆ ಅವರು ಅರ್ಜಿಗಳು ಕೊಡ್ತಾರೆ, ಆ ಸಂಬಂಧಪಟ್ಟ ಇಲಾಖೆಗಳು ಕೊಡ್ತಾರೆ, ಅವುಗಳು ಸಹ ನಮ್ಮ ಶಾಸಕರಿಗೆ ಗಮನ ಬಂದಾಗ ಅಲ್ಲಿ ಕೂತು ನಮ್ಮ ಮುಖಂಡರುಗಳನ್ನೆಲ್ಲ ಸೇರಿಸಿ ಒಟ್ಟಾಗಿ ಅದರಲ್ಲಿರ್ತಕ್ಕಂಥ ಕಡುಬಡವರಿಗೆ ನ್ಯಾಯ ಸಮ್ಮತವಾಗಿ ದೊರಕಬೇಕಂತವ್ರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಶಾಸಕರ ಸಮ್ಮುಖದಲ್ಲಿ ನಡೀತಾ ಇದೆ. ಅದನ್ನು ಪ್ರತ್ಯೇಕವಾಗಿ ನಾನು ಅಧ್ಯಕ್ಷನಾಗಿ ನಾನು ಮಾಡೋದಿಲ್ಲ ಅಥವಾ ಇನ್ನೊಬ್ಬ ತಾಲೂಕು ಅಧ್ಯಕ್ಷರ ನಾವು ಮಾಡಲ್ಲ, ನಮ್ಮಲ್ಲೇ ಎಲ್ಲ ತಾಲೂಕಿನ ಸಮಸ್ಯೆಗಳನ್ನು ಒಂದಾಗಿ ಸೇರಿ ನಮ್ಮ ಶಾಸಕರ ಸಮ್ಮುಖದಲ್ಲಿ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ಗುರುಮೂರ್ತಿಯವರ ಸಮ್ಮುಖದಲ್ಲಿ ಅಂತ ಸಮಸ್ಯೆಗಳೆಲ್ಲ ನಿಭಾಯಿಸ್ತಾ ಇದ್ದಾರೆ. ಖಂಡಿತವಾಗಿ ಒಳ್ಳೆ ವಿಷಯ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ರೈತರ ಸರಣಿ ಆತ್ಮಹತ್ಯೆ ನಡೀತಾ ಬಂತು, ಅದು ನಿಮ್ಮ ಬೆಳಕಿಗೆ ಬಂದೆ ಅಂತ ತಿಳ್ಕೊಂತೀನಿ. ಅಂತ ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ನಿಮ್ಮ ಕಡೆಯಿಂದ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ? ನೀವು ಮೊದಲು ಹೇಳಿದಾಗೆ ರೈತರ ಬಗ್ಗೆ ಜಾಸ್ತಿ ಒತ್ತು ನೀಡ್ತಾ ಇದ್ರಿ, ಹಾಗೆ ಮಾತಾಡ್ತಾರೆ. ರೈತರ ಸಮಸ್ಯೆ ಹೆಚ್ಚು ಕಂಡು ಬರ್ತಾನೆ ಇರ್ತದೆ ಬರೋದಿಲ್ಲಂತ. ಈಗ ಅಡಿಕೆ ಬೆಳೆ, ಅಡಿಕೆ ಬೆಳೆ ಹಿಂದಿನ ದಿನಗಳು ನೋಡಿದ್ರೆ ಇವತ್ತಿನ ರೇಟು ವಿಪರೀತ ಕಡಿಮೆ ಆಗಿದೆ. ಅವತ್ತು 40-50 ಸಾವಿರದ ಇದ್ದಂತದ್ದು ಇವತ್ತು 20-25 ಸಾವಿರಕ್ಕಿದೆ. ಅದು ರೈತರಿಗೆ ತೊಂದರೆನೇ ಅಂತ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ಲ ಅಂತ ನಮ್ಮ ಭಾವನೆ. ಅದನ್ನ ನಮ್ಮ ಕಷ್ಟಗಳು ಏನೇ ಇದ್ರು ಸ್ವತಃ ನಾವು ಬಗೆಹರಿಸ್ಕೊಂಡು ಪ್ರಯತ್ನ ಮಾಡಬೇಕು, ಆತ್ಮಹತ್ಯೆ ಮಾಡ್ತಕ್ಕಂಥ ಚಿಂತನೆ ಮಾಡಬಾರ್ದು ಅಂತ ಹೇಳಿ. ಸರ್, ಬಿಜೆಪಿ ಸರ್ಕಾರನೇ ಅಡಿಕೆ ವಿಶ್ವಮುಕ್ತವಾದದ್ದು, ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದೆ, ಇದಕ್ಕೆ ಏನ್ ಹೇಳ್ತೀರಾ? ನಾನು ರಾಷ್ಟ್ರ ಮಟ್ಟದ ಮೇಲೆ ಏನ್ ನಡೆದಿದೆ ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕೆಂದ್ರೆ ನಾವಿನ್ನು ತಾಲೂಕು ಮಟ್ಟದಲ್ಲೇ ಇರೋರು, ಜಿಲ್ಲಾ ಮಟ್ಟಕ್ಕೂ ಸಹ ಹೆಚ್ಚು ಒತ್ತು ಕೊಟ್ಟಿಲ್ಲ. ಅದರಿಂದ ರಾಷ್ಟ್ರ ಮಟ್ಟದ ವಿಷಯಗಳ ಬಗ್ಗೆ ನಮ್ಮ ನಾಯಕರು ಅವರುಗಳು ಅವ್ರ ಸಲಹೆಯನ್ನು ಕೊಡಬಹುದು, ತಿಳುವಳಿಕೆ ನಿಮ್ಗೆ ಹೇಳ್ಬೋದು ಅಂತ. ಇದೇ ವಿಚಾರದಲ್ಲಿ ತಾವೊಂದು ತಾಲೂಕು ಟೌನ್ ಪಂಚಾಯತ್ ಒಂದು ಬಿಜೆಪಿ ಪ್ರೆಸಿಡೆಂಟ್ ಆಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ತಾವು ಹಿಂದಿನ ಒಂದು ರಾಜಕೀಯದಲ್ಲಿ, ಈಗ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ? ಯಾವ ಮಟ್ಟಕ್ಕೆ ಬೆಳೆದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅನ್ನೋ ಚಿಂತನೆ ಇದೆ ಸರ್? ಈಗ ನಮ್ಗೇನಿದೆ ಅಂದ್ರೆ ನಾವು ಇದೇ ವಿಷಯದ ಬಗ್ಗೆ ಮತ್ತೆ ಶಿಕಾರಿಪುರದಲ್ಲಿ ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಸಮಸ್ಯೆಗಳು ಏನಾಗಿದೆ, ನಿವೇಶನಗಳು ಮತ್ತು ಬಡವರಿಗೆ ಮನೆ ಅತ್ಯಂತವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಬಡವರಿಗೆ ಈ ವಿಷಯವಾಗೂ ಸಹ ಏನಾಗಿದೆ ಅಂದ್ರೆ ಕೂಡಲೇ ನಾವು ನಿವೇಶನ ಮಾಡ್ಲಿಕ್ಕೆ ಏನು ತೊಂದರೆ ಇದಾವೆ ಅಂದ್ರೆ ಜಮೀನನ್ನ ಕೂಡಲೇ ರೈತರು ಬಿಟ್ಕೊಡಲ್ಲ, ಅದನ್ನ ಅವ್ರ ಮನ ಒಲಿಸಿ ತಗೊಳ್ಬೇಕು, ಇಲ್ಲ ಆದ್ರೆ ರೈತರು ವಿರೋಧ ಕಟ್ಟಬೇಕಾಗ್ತದೆ. ಈ ಸಮಸ್ಯೆಗಳು ಎಲ್ಲ ಇರೋದ್ರಿಂದ ನಮ್ಮ ಈ ವಿಷಯವಾಗೂ ತಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕಂತಕ್ಕದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಬಡವರಿಗೆ ಕಡುಬಡವ್ರನ್ನ ಗುರಿಸಿ ನಿವೇಶನ ಕೊಡಬೇಕು ಅಂತ ಹೇಳಿ, ಆಮೇಲೆ C4 ಇದು ಅಂತ ಹೇಳಿ ಆ ಒಂದು ಕಾರ್ಯಕ್ರಮಗಳು ನಡೀತಿದೆ. ಟೌನ್ ಅಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತೆ ಇವರು ಯಾರು ಯಾವ ಜಾಗದಲ್ಲಿ ಕಟ್ಟಿದ್ದಾರೆ ಅದರದ್ದು ಒಂದು ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆ ಮುಖಾಂತರ ಸರ್ಕಾರಕ್ಕೆ ವರದಿ ಕಳಿಸಿ ಅದನ್ನ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಉದ್ದೇಶನೂ ಸಹ ನಮ್ಮ ಪಕ್ಷದವರು ಮತ್ತು ನಮ್ಮ ಶಾಸಕರು ಅನ್ಕೊಂಡಿದ್ವಿ. ಸರ್, ಸರ್ಕಾರದಿಂದ ಬರೋ ಸೌಲಭ್ಯಗಳು ರೈತರಿಗೆ ನೇರವಾಗಿ ಸಿಕ್ಕಿದೆಯಾ? ಸಿಕ್ಕಿದ್ರು ಸಮರ್ಪಕವಾಗಿ ಅವರು ಫಲಾನುಭವಿಗಳು ಆಗ್ತಿದ್ದಾರೆ ನಿಮ್ಮ ಪ್ರಕಾರ? ಈಗಿನ ಸರ್ಕಾರ ಈಗಿನ ಸರ್ಕಾರದಲ್ಲಿ ಕೊಡ್ತಿರ್ತಕ್ಕಂಥ ಇದು ಹಲವಾರುಗಳನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ನಾವು ಕೆಲವು ಸಂದರ್ಭ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಕೆಲವರಿಗೆ ತಲುಪಿದ್ದಾವೆ ಅಂತ ಭಾವಿಸಿದ್ದೀವಿ. ಅಥವಾ ಇನ್ಯಾರಿಗಾದ್ರೂ ತೊಂದರೆ ಆಗಿದ್ರೆ ಅಂಥವ್ರು ಏನಾದ್ರು ಬಂದ್ರೆ ಅದನ್ನ ಅವ್ರಿಗೆ ಸರಿಯಾದ ರೀತಿ ಮುಟ್ಟಿಲ್ಲ ಅಂತ ಹೇಳಿ ನಮ್ಮ ಗಮನಕ್ಕೆ ನಾವು ಬಂದ್ರೆ ನಾವು ಅವ್ರ ಕಡೆ ಗಮನ ಹರಿಸಿ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನ ನಿಭಾಯಿಸಲು ಪ್ರಮಾಣಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಇದೇ ರೀತಿಯಲ್ಲಿ ತಾವೊಂದು ವಿಧವೆಯರು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧವೆಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರಿಗೆ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ವಿಧವೆಯರಿಗೆ ಅವರಿಗೆ ಈಗಿನ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಮಾಸಾಸನ ಪರಿಪೂರ್ಣವಾಗಿ ಮುಟ್ತಿದೆ ಅನ್ನೋಂಥ ಸಂದರ್ಭ ಇರ್ಬೋದು ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅಂತ ಒಂದು ಮುಟ್ತಿ ಇರ್ತಕ್ಕಂಥ ಸಂದರ್ಭರು ಅವರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಅವರು ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ಪ್ರತಿ ವಾರ್ಡ್ನಲ್ಲೂ ಒಬ್ಬ ಪುರಸಭಾ ಸದಸ್ಯರು ಇದ್ದಾರೆ ಅಂತವ್ರ ಗಮನಕ್ಕೆ ತಂದ್ರೆ ಆ ತೊಂದರೆ ಆದಂಥವ್ರಿಗೆ ನಾವು ಪರಿಹಾರವನ್ನು ಕೊಡಿಸ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸರ್, ಬೇರೆ ಪಕ್ಷದ ರಾಜಕಾರಣಿಗಳು, ಎಕ್ಸಾಂಪಲ್ ಇದು ಕಾಂಗ್ರೆಸ್ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಬೇರೆ ಪಕ್ಷದ ರಾಜಕಾರಣಿಗಳು ಏನ್ ಹೇಳ್ತಾರೆ ಅಂದ್ರೆ, ಇದು ಜನಸಮಾಜದ ಪ್ರಶ್ನೆ ಕೂಡ ಹಾಗೂ ಬೇರೆ ರಾಜಕಾರಣಿಗಳ ಪ್ರಶ್ನೆ ಹೌದು. ಏನಪ್ಪ ಅಂದ್ರೆ, ಯಡಿಯೂರಪ್ಪನವರು ಸಾಧಾರಣ ಗುಮಾಸ್ತನಾಗಿ ಶಿಕಾರಿಪುರದಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಅವರಿಗೆ ಈ ರಾಜಕೀಯದಲ್ಲಿ ಇಷ್ಟೆಲ್ಲ ಪ್ರಾಪರ್ಟೀಸ್ ಮಾಡಕ್ಕೆ ಹೇಗ್ ಸಾಧ್ಯ ಆಯ್ತು? ರಾಜಕೀಯದಲ್ಲಿ ಇಷ್ಟೆಲ್ಲ ಅನುಕೂಲತೆ ಇದೆಯಾ, ಪ್ರಾಫಿಟ್ ಇಷ್ಟೆಲ್ಲ ಇದೆಯಾ, ಪ್ರಾಫಿಟ್ ಇದೆಯಾ ರಾಜಕೀಯದಲ್ಲಿ ವಿಚಾರ? ರಾಜಕೀಯಕ್ಕಿಂತ ಅವರು ರಾಜಕೀಯ ಬಂದಾಗ ಒಂದು ಶ್ರೀಮಂತ ಮನೆಯ ಅವರ ಶ್ರೀಮಂತಿಯವರು, ಶ್ರೀಮಂತ ಮನೆಯವರು, ಯಾಕೆಂದ್ರೆ ಅವ್ರಿಗೆ ಸಾಕಷ್ಟು ಜಮೀನು ಇದೆ, ಮನೆಗಳು ಇದ್ವು, ಅಥವಾ ಅವರು ಆಸ್ತಿನೇ ಇಲ್ಲದಂತವರಲ್ಲ. ಯಾಕೆಂದ್ರೆ ಅವರು ಅವ್ರ ಹೆಣ್ಮಕ್ಳು ಎರಡು ಜನ ಇದ್ದಾಗ ಆಸ್ತಿ ಪಾಲೆಲ್ಲ ಸಿಕ್ಕಿದ್ದು ನಮ್ಮ ಯಡಿಯೂರಪ್ಪನವರ ಶ್ರೀಮತಿಯವರಿಗೆ ಮತ್ತೆ ಇನ್ನೊಬ್ಬರಿಗೆ, ಅದು ಅವ್ರ ಪಾಲ್ಗಳನ್ನ ಉಳಿಸ್ಕೊಂಡ್ರು. ಆ ದಿನಗಳಲ್ಲಿ ಆ ರೈತರಾಗಿಯೂ ಕೆಲಸ ಮಾಡ್ದಂತಾರೆ ಅವರು, ಕೇವಲ ರಾಜಕಾರಣ ಮಾಡ, ಯಾಕೆಂದ್ರೆ ವಿರೋಧ ನಾನು ಆಗ್ಲೂ ಸಹ ಮಾಡ್ತಾ ಇದ್ವಿ, ವಿರೋಧ ಮಾಡಿದ್ವಿ ಅಂತೇಳಿ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ. ಅವರು ರಾಜಕೀಯವಾಗಿ ಬೆಳೀತಾ ಬೆಳೀತಾ ಹಂತದಲ್ಲಿ ಯಾವ ಮಟ್ಟದಲ್ಲಿ ಯಾವುದೇ ಆದ ನಾನು ಒಬ್ಬ ಉದ್ಯೋಗಿ, ಹಿಂದಿನ ದಿನಗಳು ನೆನೆಸ್ಕೊಂಡ್ರೆ ಯಾವುದೇ ವ್ಯಕ್ತಿ ಇರಲಿ, ನಮ್ಗೆ ವಿರೋಧ ಮಾಡೋ ವ್ಯಕ್ತಿಗಳು ನಾನು ಹಿಂದೆ ಏನಿದ್ದೆ ಅನ್ನೋದು ಯಾರು ಪ್ರಶ್ನೆ ಮಾಡಲ್ಲ. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾರೆ ಹೊರತು ನಾನು ಹಿಂದೆ ಏನಿದ್ದೆ, ನಾನೇನ್ ಮಾಡ್ತಿದ್ದೆ, ಈಗ ನಾನೇನಾಗಿದ್ದೀನಿ, ಅದ್ರ ಬಗ್ಗೆ ಅವ್ರು ಸ್ವಲ್ಪ ಕೊಂಚ ಗಮನ ಹರಿಸ್ಬೇಕು. ಯಾರ ಬಗ್ಗೆ ಟೀಕೆ ಮಾಡ್ಬೇಕು ಅವರು ಅದಕ್ಕೆ ಆದಂತ ಸಂದರ್ಭದಂತ ಇಲಾಖೆಗಳಿದಾವೆ, ಅವುಗಳು ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಇದು ಸಿ ಎಂ ಆದ ಅವಧಿಯಲ್ಲೇ ಅತಿ ಹೆಚ್ಚಾಗಿ ಪ್ರಾಪರ್ಟೀಸ್ ಅನ್ನ ಮಾಡಿದ್ರಂತ ಒಂದು ಗಮನ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೇನ ರೀತಿ ಅನಿಸಿಲ್ಲ. ನಾನಲ್ಲ, ಅವರು ಡಿ ಸಿ ಎಂ ಇದ್ದಾಗ ಸಹ ನಾವು ವಿರೋಧ ಇದ್ದಂತವ್ರು. ಈಗ ನಮ್ಮ ನಗರಕ್ಕೆ ಹೇಳ್ತೀನಿ, ಇವತ್ತು ಒಂದು ವಿದ್ಯಾಸಂಸ್ಥೆ ಕೊಟ್ಟಿದ್ದಾರೆ, ಅದು ಸಣ್ಣ ಮಾತಲ್ಲ, ಅದು ಅವ್ರು ಏನು ಬಂಡವಾಳ ಹಾಕಿರ್ತಾರೆ, ಏನ್ ಲೋನ್ ಮಾಡಿರ್ತಾರೆ, ಆ ಪರಿಸ್ಥಿತಿ ಏನೈತೆ ಅವ್ರಿಗೆ ಗೊತ್ತಿರ್ತದೆ. ನಾವು ಸಹಜವಾಗಿ ಒಂದು ಕಟ್ಟಡ ನೋಡಿ, ಒಂದು ವಾತಾವರಣ ನೋಡಿ, ಇಂಥ ಒಂದು ಮಾಡ್ಬೇಕಾದ್ರೆ ಏನೋ ಮಾಡಿ ಅನ್ಯಾಯ ಮಾಡಿದಾರೆ ಅಂತ ಹೇಳ್ತಕ್ಕಂಥ ತಪ್ಪು ಅಂತ ನಾವು ಭಾವಿಸ್ತೇನೆ. ಯಾವ್ದೊಂದು ಸಮಸ್ಯೆ ಹುಟ್ಟಬೇಕಾದ್ರೆ ಸರ್ಕಾರದಿಂದ ಯಾವ್ಯಾವ ರೀತಿ ಸಹಾಯ ಪಡೆದಿರ್ತಾರೆ, ಮತ್ತೆ ಆ ತೊಂದರೆಗಳೇನು, ಹಣಕಾಸಿನ ವ್ಯವಸ್ಥೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ, ನಮಗೆ ಟೀಕೆ ಮಾಡೋರಿಗಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವ್ರದೊಂದು ಬಣ, ಈಶ್ವರಪ್ಪ ಅವ್ರದೊಂದು ಬಣ ಆಗಿದೆ, ಈಗ ಅವರಿಬ್ಬರ ಮಧ್ಯೆ ಮನಸ್ತಾಪ ಇದೆ ಅಂತ ನೀವು ಹೇಳ್ತೀರಾ? ಮನಸ್ತಾಪ ಇರ್ಬೋದು. ನಾನು ಹೇಳೋದೇನಂದ್ರೆ, ಜನನಾಯಕರು ಜನನಾಯಕರಾಗೆ ಇರ್ತಾರೆ, ಕೆಲವರು ಶೋಕಿ ನಾಯಕರು ಇರ್ತಾರೆ. ಈ ಶೋಕಿ ನಾಯಕರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ನಾವು ಚಿಂತೆ ಮಾಡೋಲ್ಲ. ನಾನು ಒಬ್ಬ ಕುರುಬ ಜನಾಂಗದೇ. ಈಶ್ವರಪ್ಪನವ್ರ ಬಗ್ಗೆ ನೀವು ಚರ್ಚೆ ಮಾಡೋದಕ್ಕೆ ಹೇಳ್ತೀನಿ. ಅವರಿಗೆ ಮೊದಲು ನನಗೇನು ಹೇಳ್ತಾರೆ, ನಮ್ಮ ಮನೆ, ನಮ್ಮ ಕೇರಿ, ನಮ್ಮೂರು, ನಮ್ಮ ಸಮಾಜ, ನಂತರ ಮುಂದಿನ ದಿನಗಳು. ಅವರು ನಮ್ಮ ಸಮಾಜದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸಿದಂಥ ಜನ, ಅವ್ರು ನಮಗೆ ನಾಯಕರು ಅಂತ ನಾವು ಹೇಳ್ಕೊಳ್ಳಕ್ಕಂತೂ ಇಷ್ಟಪಡಲ್ಲ. ಸರ್, ಕರ್ನಾಟಕಕ್ಕೆ 4 ಸಿಎಂಗಳನ್ನ, ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವಂತ ಖ್ಯಾತಿಗೆ ಒಳಪಟ್ಟಿರುವ ಜಿಲ್ಲೆ ಶಿವಮೊಗ್ಗ ಅಂತದ್ರಲ್ಲಿ ಈ ಶಿಕಾರಿಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರಾಜಕೀಯದವರು ಇಲ್ಲಿಂದ ಹೋಗಿದ್ದಾರೆ ಅಂತದ್ರಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತೀಯತೆ ಶಿಕಾರಿಪುರದಿಂದನೇ ಹುಟ್ಟಿದೆ ಅಂತ ಒಂದು ಮಾಹಿತಿ ಇದೆ, ಇದ್ರ ಬಗ್ಗೆ ನೀವು ಏನು? ಸುಳ್ಳು. ಆ ರೀತಿ ಆಗಿದ್ರೆ ಈ 2 ಚುನಾವಣೆಯನ್ನ ನಮ್ಮ ಕಾಂಗ್ರೆಸ್ನವ್ರು ಮಾಡಿದ್ರು. ಇಲ್ಲಿ ಸಾಧನಿಂಗಡ್ ಸಾಧ್ರ ಮಾತ್ರ ನಾವು ಗೆಲ್ತೀವಿ, ಅವ್ರು ಬಿಟ್ಟರೆ ಯಾರೂ ಗೆಲ್ಲಂತಕ್ಕಂಥ ಮಾಡಿದವರು ನಮ್ಮ ಕಾಂಗ್ರೆಸ್ನ ಮಹಾನುಭಾವರು. ಇದು 3 ಹಂತ ನಡೆದಿರ್ತಕ್ಕಂಥವ್ರು. ಈ ಪರಿಸ್ಥಿತಿ ಯಾಕೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಕೇಳ್ಬೇಕು ಈ ಮಾತು. ಯಾಕೆ ಹೇಳಿದ್ರೆ, ನಾವು ಜಾತೀಯತೆ ಇದ್ದಿದ್ರೆ ಯಡಿಯೂರಪ್ಪನವ್ರಿಗೆ ಗೆಲ್ಲಕ್ಕೆ ಚಾನ್ಸ್ ಇಲ್ಲ, ಬಿ ರಾಘವೇಂದ್ರ ಗೆಲ್ಲಕ್ಕೆ ಚಾನ್ಸ್ ಇಲ್ಲ, ಸಾಧು ಲಿಂಗಾಡ್ಸ್ನವ್ರಿಗೆ ಗೆಲ್ಬೇಕು. ಅತಿ ಹೆಚ್ಚು ಲಿಂಗಾಡ್ಸ 30-35,000 ಇದ್ದೇವೆ ಅಂತ ಅವ್ರು ಹೇಳ್ಕೊತಾರೆ. ಇಲ್ಲ ಅಂತ ನಾನು ಹೇಳಲ್ಲ. ಈಗ ಅವರೆಲ್ಲ ಅವ್ರ ಜೊತೆಗೆ ಇದಾರೆ ಅಂತ ನಾವು ಹೇಳಲ್ಲ. ಈಗ ಇವರು ಕಡಿಮೆ ಮತದನೇ ಇರತಕ್ಕಂತ ಒಂದು ಕುಟುಂಬ ನಮ್ಮ ಯಡಿಯೂರಪ್ಪನ ಕುಟುಂಬ, ಮತ್ತೆ ಅವ್ರು ಹೆಂಗ್ ಗೆಲ್ತಾರೆ? ಇವತ್ತು ಅವ್ರ ಜೊತೆಗೆ ಹಿಂದುಳಿದವ್ರು ಇಲ್ಲಿ ಇವತ್ತು ಏನಾಗಿದೆ ಶಿಕಾರಿಪಟ್ಟು ಅನ್ನೋಡಿಗೆ ಹಿಂದುಳಿದವ್ರುಗಳೇ ಜಾಸ್ತಿ ಇರೋದು. ಸಮಾನವಾಗಿ ಅವ್ರ ಮತ ಬಿಡ್ತವಿಲ್ಲ. ಈಗ 4 ವಯಸ್ಸು ಅವ್ರು ಲೀಡ್ ಕೊಡ್ತಕ್ಕಂಥ ನಗರದ ನೋಡಿದ್ವಿ. ನಮಗೆ ಮೊನ್ನೆ ನಡೆದಂತ ರಾಜ್ಯ ಸರ್ಕಾರ ಪೂರ್ತಿ ಬಂದು ಇಲ್ಲಿ ಚುನಾವಣೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಎತ್ತರದ ಮತಗಳು ಕಮ್ಮಿ ಆದವು. ಕಾರಣ ಆ ಬಂದಂತ ಮಂತ್ರಿ ವರ್ಗಗಳು ಒಂದೊಂದು ಜಾತಿಗೆ ಬಂದಂತವ್ರು. ಅವರು ಇಲ್ಲಿ ಯಡಿಯೂರಪ್ಪನವರು ಯಡಿಯೂರಪ್ಪನ ಜೊತೆ ಕಾರ್ಯಪಡೆ ಇತ್ತೆ ಹೊರತು ಯಾವ ಈಶ್ವರಪ್ಪನವ್ರನ್ನಾಗಲಿ ಇನ್ನಿತರನ್ನಾಗಲಿ ನಾವು ನಂಬ್ಕೊಂಡು ರಾಜಕಾರಣ ಮಾಡಲಿಲ್ಲ. ಈ ನಮ್ಮ ತಾಲೂಕಿನವರು, ಈ ತಾಲೂಕಿನ ಕಾರ್ಯಕರ್ತರು, ಮುಖಂಡರುಗಳು ಒಗ್ಗಟ್ಟಿಂದ ಮಾಡಿದ್ರ ಮತ್ತೆ ನಮ್ಮ ರಾಘವೇಂದ್ರ ಗೆಲ್ಲಕ್ಕೆ ಒಂದು ಅವಕಾಶ ಆಯ್ತು. ಯಾವುದೇ ಜಾತಿ ನೋಡ್ದೇ ಅವರಿಗೆ ವೋಟ್ ಕೊಟ್ಟಿದ್ರಿಂದ ಇವತ್ತು ಅವರು ಗೆಲ್ಲ ಸಾಧ್ಯ ಆಯ್ತು ಅಂತ ಹೇಳ್ತೀನಿ. ಆ ರೀತಿಯ ಭಾವನೆ ಇಲ್ಲ. ಸರಿ, ಇದೀಗ ವೋಟಿಂಗ್ ಟೈಮಲ್ಲಿ ಮಾತ್ರ ರಾಜಕಾರಣಿಗಳು ಬೀದಿಗೆ ಹಿಡಿದು ಮನೆ ಮನೆ ಹೋಗ್ಬಿಟ್ಟು ವೋಟ್ ಕೇಳ್ತಾರೆ.
ಈ ನೆಲ ಜಲ ವಿಷಯ ಬಂದಾಗ ರಾಜಕಾರಣಿಗಳು ಏನಕ್ಕೆ ರೈತರ ಜೊತೆ ಸೇರ್ಕೊಳ್ಳಲ್ಲ, ಜನಸಾಮಾನ್ಯರ ಜೊತೆ ಏನಕ್ಕೆ ಬೇರೆಯಲ್ಲ, ಸರ್ಕಾರ ವಿರುದ್ಧ ಆಗಲಿ ಬೇರೆ ವಿರುದ್ಧ ಆಗಲಿ ಏನಕ್ಕೆ ಹೋರಾಟಕ್ಕೆ ನಮ್ಮ ಜೊತೆ ಸಿಗಲ್ಲ ಅಂತ ಹೇಳೋದು ಒಂದು ಸಾಮಾನ್ಯ ಜನರ ಪ್ರಶ್ನೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಈಗ ನನಗೆ ನಾನು ಆಗಲೇ ಹೇಳಿದೆ, ಈ ನೀರಾವರಿ ಮಂಡಳಿ ನ್ಯಾಯಮಂಡಳಿಗಳು ಈ ಬಗ್ಗೆ ನನಗೆ ಅಷ್ಟು ಹೆಚ್ಚಿನ ಮಾಹಿತಿ ಇಲ್ಲ. ಆ ದೊಡ್ಡ ದೊಡ್ಡ ವಿಷಯಗಳಿಗೆಲ್ಲ ನನಗೆ ಉತ್ತರ ಕೊಡ್ತಕ್ಕಂಥ ಆಸಕ್ತಿ ಇಲ್ಲ ಅಂತೇಳಿ ನಿಮ್ಗೆ ತಿಳಿಸ್ತೀನಿ. ಅದನ್ನೇನಿದ್ರು ರಾಜ್ಯ ಮಟ್ಟದ ನಾಯಕರುಗಳು ಅವ್ರು ಮಾತಾಡ್ತಾರೆ, ಅವರಿಂದ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೀವೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಸರ್, ಬೇರೊಂದು ರಾಜಕೀಯ ವ್ಯಕ್ತಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನು ಏನಿಲ್ಲ, ಯಾವುದೇ ರಾಜಕಾರಣದಲ್ಲಿ ನಾನು ಹಿಂದೆ ಕಾಂಗ್ರೆಸ್ನ ಇದ್ದೆ, ಇವತ್ತು BJP ಇದ್ದೀನಿ. ಇತರರು ಎಲ್ಲರೂ ಆ ರೀತಿಯಲ್ಲೇ ಅವರವರ ಪಕ್ಷ ಹೋಗ್ತಿದ್ದಾರೆ. ರಾಜಕೀಯ ಮಾಡೋದು ರಾಜಕೀಯ ಮಾಡಲಿ, ಕೇವಲ ನಮ್ಮ ಬಾಯಿ ಮಾತಿಗಾಗಿ ಬೇಡ ಆದ ಮಾತುಗಳನ್ನು ಮಾತಾಡಿ ನಮ್ಮ ನಾಲಿಗೆಯ ರುಚಿಯನ್ನು ನೋಡ್ಕೊಳ್ಳೋದು ಬೇಡ ಅಂತ ನನಗೆ ಭಾವಿಸ್ತೇನೆ. ಕೆಟ್ಟದ ಒಳ್ಳೋದು ಅದನ್ನು ನೋಡೋಕ್ಕೆ ಜನ ಇದ್ದಾರೆ. ಹಿಂದೆ ಮುಂದಿನ ಬಂದ ಅಂತ ಕೆಟ್ಟಿದ್ರೆ ಮತದಾರರುಗಳು ತೀರ್ಪು ಕೊಡ್ತಾರೆ, ಅವ್ರ ಕಡೆಗೆ ನಾವು ಗಮನ ಕೊಡಬೇಕು. ಮತದಾರರನ್ನು ಸೆಳೆತಕ್ಕಂಥ ಯಾವುದೇ ಇರೋ ಪಕ್ಷರಾಗಲಿ ನಾವು ಮಾಡಬೇಕೆ ಹೊರತು ಬೇಡಾದ ವ್ಯಕ್ತಿಯ ಹೆಸರನ್ನ ಹೇಳಿ ಪದೇ ಪದೇ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಮಾನಸಿಕ ನೋವು ಆಗ್ತಕ್ಕಂಥ ಮಾತಾಡೋದು ಸರಿಯಲ್ಲ, ಅದು ಯಾರೇ ಮಾಡಬಾರ್ದು ಅಂತ ನಾನು. ಇದೇ ರೀತಿಯಲ್ಲಿ ತಾವೊಂದು ಜಾತೀಯತೆ ಬಗ್ಗೆ ಒಂದು ತಮ್ಮ ಕ್ಷೇತ್ರದವರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ತಾವು. ಇದೇ ರೀತಿಯಲ್ಲಿ ಒಂದು ಯುವ ಜನತೆಗೆ ತಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಯುವಕರಲ್ಲೇ ಈಗ ಯುವಕರಿಗೆ ಎಚ್ಚೆತ್ತುಕೊಂಡಾರೆ ಅಂತ ನಾವು ಭಾವಿಸಿದ್ದೀವಿ. ಹಿಂದಿನ ದಿನಗಳೆಲ್ಲ ಏನಿತ್ತು ಅಂದ್ರೆ ಆ ಯುವಕರಿಗೆ ನಮ್ಗೆ ನಾವು 18-20-22 ವರ್ಷದ ಒಂದು ಮಾರ್ಗದರ್ಶನ ಕೊಡ್ಬೇಕು ಹಿರಿಯರು. ಇವತ್ತಿನ ಸ್ಥಿತಿ ಇಲ್ಲ, ಈ ಮೀಡಿಯಾ ಮುಖಾಂತರ ಎಲ್ಲ ವಿಷಯಗಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಎಲ್ಲ ಅನುಭವ ಹೊಂದಿದ್ದಾರೆ. ಅವರು ಯಾವುದು ಒಳ್ಳೆಯದು ಯಾವ ಕೆಟ್ಟದ ಅನ್ನೋ ತೀರ್ಮಾನ ಅವ್ರು ತಗೋತಾರೆ ಅಂತ ನನ್ನ ಭಾವನೆ. ಕೊನೆಯದಾಗಿ, ಎಲ್ಲೋ ಒಂದು ಕಡೆ ರಾಜಕಾರಣಿನೇ, ಒಂದು ರಾಜಕೀಯ ವ್ಯವಸ್ಥೆ ಇರ್ತಕ್ಕಂತ ರಾಜಕಾರಣಿನೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾನೆ, ಇದಕ್ಕೆ ತಮ್ಮ ವಿಚಾರ? ಅದು ನಮ್ಮ ಗಮನಕ್ಕೆ ಬರದಿರುವಂತ ಸಮಸ್ಯೆ, ಅಧಿಕಾರಿಗಳೇ ಅವ್ರು ಮಾಡಿರ್ತಾರೋ ಅಥವಾ ರಾಜಕಾರಣಿ ಮುಖಾಂತರ ಮಾಡ್ತಾರೋ ಅನ್ನೋದು ನಾವು ಕಾಣಲೇ ಆಗದೆ ಇರ್ತಕ್ಕಂತ ಒಂದು ಇದು. ಅದು ಕೆಲವರು ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವೂ ಮಾಡಿದಂಥ ರಾಜಕಾರಣಿಗಳು ಇದ್ದಾರೆ. ಉದಾಹರಣೆಗೆ ಮೊನ್ನೆ ನಡೆದಂಥ ನಮ್ಮ ಏನು ಹಾಸ್ಪಿಟಲ್ ಇದೆ, ಹಾಸ್ಪಿಟ್ಲಿಗೆ ದಿಢಾರನೆ ನಮ್ಮ ಶಾಸಕರು ಭೇಟಿ ಕೊಟ್ಟರು. ಅಲ್ಲಿ ಕೆಲವರು ಇಂಥ ಒಂದು ಗಮನ ತಂದಾಗ ನೇರವಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಂತ ನಮ್ಮ ಶಾಸಕರನ್ನು ಕೊಟ್ಟಂತದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಅಧಿಕಾರಿಗಳು ಆ ರೀತಿ ನಡೆದಿರ್ತಕ್ಕಂಥ ನೌಕರರು ತಿದ್ದುಪಡಿ ಮಾಡ್ಕೊಬೇಕು, ಅದಕ್ಕೆ ಅವಕಾಶ ಮಾಡಿಕೊಡುವಂತ ಅವ್ರು ತಿಳ್ಕೊಂಡು. ಇದೇ ರೀತಿಯಲ್ಲಿ ತಾವೊಂದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಕೂಡ ಒಂದು ರಾಜಕಾರಣಿಯಾಗಿ ಒಂದು ಸ್ಥಾನಮಾನದಲ್ಲಿದ್ದು ಬೇರೊಬ್ಬ ಒಂದು ರಾಜಕೀಯ ವ್ಯಕ್ತಿಗೆ ಏನು ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಸಜೆಷನ್ ಸಲಹೆ ಪಕ್ಷ ಬೇರೆ ಆಗಿರ್ಬೋದು, ಒಂದು ರಾಜಕಾರಣಿಗೆ ಇರ್ಬೋದು. ಅದೇ ರೀತಿ ನಾನು ಹೇಳ್ತೀನಿ, ಅದೇ ಮೊನ್ನೆ ನಡೆದಂತ ಒಂದು ಬಸ್ ಸ್ಟ್ಯಾಂಡ್ ಅವ್ರಲ್ಲಿ ಓಂ ಗಣಪತಿ ಅಂತ ಒಂದು ಕಾರ್ಯಕ್ರಮ ಇತ್ತು. ಅದು ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ವರ್ತಕರು, ಬಸ್ ಕಂಡಕ್ಟರ್, ಡ್ರೈವರ್ಸ್ ಇತ್ಯಾದಿ ಅಲ್ಲಿ ಇರ್ತಕ್ಕಂಥ ವರ್ತಕರೆಲ್ಲ ಸೇರಿ ಮಾಡ್ತಕ್ಕಂಥವ್ರು. ಹಿಂದಿನ ದಿನ ಅವರಲ್ಲಿ ತಂದಾಗ ಇದೇ ಗೋಣಿ ಮಾಲ್ತೇಶ್ ಅಂತೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅದರಲ್ಲಿ ಅವರು ಕಾರ್ಯಾಧ್ಯಕ್ಷರು, ನಾನು ಕಾರ್ಯಾಧ್ಯಕ್ಷರು, ಒಂದೇ ಪಕ್ಷ. ಅವ್ರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ, ಈಗಿನ ದಿನಗಳಲ್ಲಿ ನಾವು ಬೇರೆನೇ ಇದ್ದೀವಿ. ಅವ್ರು ಒಟ್ಟಿಗೆ ಸೇರಿ ನಾವು ಆ ಗಣಪತಿ ಉತ್ಸವಕ್ಕೆ ಸಾಥ್ ಕೊಟ್ವಿ, ಯುವಕರಿಗೆಲ್ಲ ಸ್ಫೂರ್ತಿ ತುಂಬಿದೀವಿ. ಅವ್ರ ಪಕ್ಷದವರು ಇದ್ದಾರೆ, ನಮ್ಮ ಪಕ್ಷದವರು ಇದ್ದಾರೆ. ಆ ಉತ್ಸವ ನಡೆಯಬೇಕು, ಅದಕ್ಕೇನು ಮಾರ್ಗದರ್ಶನ ಆಗಬೇಕು, ಅದು ಮಾರ್ಗದರ್ಶನ ಕೊಟ್ಟಿದ್ದೀವಿ. ಅವ್ರಿಗೂ ಸಹ ನಾವು ಹೇಳ್ತಾರದೇ ಇದೆ, ಅವ್ರಿಗೂ ಸಹ ಏನು ಹೇಳ್ತೇವಪ್ಪ ಅಂದರೆ, ನಾವು ಚುನಾವಣೆ ಯಾವುದೇ ವಿರೋಧ ಮಾಡುವಾಗ ವಿರೋಧ ಮಾಡ್ತಕ್ಕಂಥದ್ದು ನಾವು ವಿರೋಧ ಮಾಡೋದು ಉದ್ದೇಶಪೂರ್ವಕವಾಗಿ ವಿರೋಧ ಮಾಡೋದು ಅದು ಸರಿಯಲ್ಲ. ಯಾವುದೇ ಕೆಲಸಗಳು ಉತ್ತಮವಾದ ಕೆಲಸಕ್ಕೆ ಸಾಥ್ ಕೊಡಿ. ಇದು ಇದಕ್ಕೇನು ನಿಮ್ಗೆ ಒಂದು ಮಾತು ಕೇಳ್ಬಿಡ್ತೀನಿ ಅಂದರೆ, ಮೊನ್ನೆ ಒಂದು ಪುರಸಭೆಯ ಚುನಾವಣೆ ನಡೀತು, ಅಧ್ಯಕ್ಷರ ಚುನಾವಣೆ. ಅಧ್ಯಕ್ಷರ ಚುನಾವಣೆಯೊಳಗೆ ನಮ್ಮವರು 17 ಜನ ಇದ್ದಾರೆ, ಅವರು 6 ಜನ ಇದ್ದಾರೆ ಅಂತ ಒಂದು ನಮ್ಮ ಶಾಸಕರು ಸಹ ಹೇಳಿದರು. ಇವತ್ತಿನ ಒಂದು ನಗರದ ಅಭಿವೃದ್ಧಿಗಾಗಿ ಉತ್ತಮವಾದ ಕೆಲಸ ಮಾಡ್ಕೊಂಡು ಹೋಗಲಿ ಅಧ್ಯಕ್ಷರೇ ರಾಜೇನವರೆ, ಅಲ್ಲಿ ಚುನಾವಣೆ ಆಗದೇ ರೀತಿ ಅವ್ರನ್ನೆಲ್ಲರೂ ಒಮ್ಮತದಿಂದ ಸೇರಿಸಿ ಚುನಾವಣೆ ಆಗದೆ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡಲಿ, ಊರಿಗೆ ಒಳ್ಳೇದಾಗ್ತೈತೆ ಅಂತ ಅವರು ನಮಗೆ ಹೇಳಿದರು. ಆ ಪ್ರಕಾರ ನಾನು ಹೋಗಿ ಪುರಸಭೆಗೆ ಹೋಗಿ ಪುರಸಭೆಯ ಸದಸ್ಯರುಗಳನ್ನೆಲ್ಲ ಚರ್ಚೆ ಮಾಡಿ ನಂತರ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಆ ಪಕ್ಷದ ಪುರಸಭಾ ಸದಸ್ಯರು ಗೋಣಿ ಮಹಾಂತೇಶ್ ಅವರು, ಬ್ಲಾಕ್ ಅಧ್ಯಕ್ಷರು, ಆಮೇಲೆ ಶಿವರಾಮ್ ಅಂತೇಳಿ ಅವರು ಹಿರಿಯ ಕಾಂಗ್ರೆಸ್ ಅಧ್ಯಕ್ಷರು, ಅನೇಕ ಬಾರಿ ಆಯ್ಕೆ ಆದಂಥವ್ರು, ಅವ್ರನ್ನೆಲ್ಲ ಒಟ್ಟಿಗೆ ಸೇರಿ ಊರಿನ ಅಭಿವೃದ್ಧಿಗಾಗಿ ಚುನಾವಣೆ ನಡೆದ ಅವಶ್ಯಕತೆ ಇಲ್ಲ,
ನೀವು ಏನಪ್ಪ ರಾಜಕೀಯವಾಗಿ ವಿರೋಧ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ತಾವು ಅರ್ಜಿ ಹಾಕಿದ್ರು ಸಹ ನಮ್ಮವರೇ ಗೆಲ್ಲೋರು, ಅದರಿಂದ ನಿಮಗೂ ಏನು ಒಳ್ಳೆಯದೇನಲ್ಲ. ತಾವುಗಳು ಊರಿನ ಅಭಿವೃದ್ಧಿಗೆ ಎಲ್ಲರೂ 9 ದಿನದಿಂದ ನಗರದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಈ ಅಭಿವೃದ್ಧಿ ಕೆಲಸದಿಂದ ನಿಮ್ಮ ನಿಮ್ಮ ಕೆಲಸಗಳು ನೋಡಿ ಮುಂದಿನ ದಿನ ನಗರದ ಜನತೆ ನಿಮ್ಮ ಕಡೆ ಯಾರಿಗೆ ಉತ್ತಮವಾದ ಕೆಲಸ ಮಾಡ್ತಾರೆ ಅವರಿಗೆ ಒಳ್ಳೆಯ ಇದು ಬೆಂಬಲ ಕೊಡಲಿ ಅಂತ ಭಾವಿಸ್ತಾರೆ. ಅದು ನೀವು ಮಾಡ್ಕೊಂಡು ಹೋಗ್ರಿ ಅನ್ನೋ ದೃಷ್ಟಿಯಿಂದ ಹೇಳ್ದೆ ಅವರೆಲ್ಲ ಒಪ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡಿ ಮಹಾಂತೇಶ್ವರು ಮಾಡಿದ್ರು, ಆ ಪಕ್ಷದ ಸದಸ್ಯರು ಮಾಡಿದ್ರು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೀನಿ. ಖಂಡಿತವಾಗಲೂ ಒಂದು ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರಿ ಸರ್. ತಮ್ಮ ಒಂದು ರಾಜಕೀಯ ಜೀವನವನ್ನು ನಮ್ಮ ಒಂದು ಕ್ಯಾಮ್ರಾ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಟೌನ್ ಪಂಚಾಯತ್ BJP ಪ್ರೆಸಿಡೆಂಟ್ ಹಾಗೂ ಎಕ್ಸ್ ಕೌನ್ಸಿಲರ್ ಆದಂತಹ ಸನ್ಮಾನ್ಯ ಶ್ರೀ ಕಬಾಡಿ ರಾಜು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಹೇಳ್ತಾ ನಮ್ಮ ಒಂದು ಕ್ಯಾಮ್ರಾಮನ್ ನಂದನ್ ಅವ್ರ ಜೊತೆ ಉದಯ್ ಕುಮಾರ್ ಶಿವಮೊಗ್ಗ. ಧನ್ಯವಾದಗಳು ಸರ್. ಧನ್ಯವಾದ.